ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ತಿರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಲೈನಿಂಗ್ ಚೂಡಿದಾರ್ ಕಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 40 ಸೈಜ್ ಚೂಡಿದಾರ್ ತೋರಿಸ್ಕೊಡ್ತಾ ಇರೋದು. 2 ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ, ಕಾಟನ್ ಲೈನಿಂಗ್ ನಾನೀಗ ತಗೊಂಡಿರೋದು. ಫಸ್ಟಿಗೆ ಈ ಲೈನಿಂಗನ್ನು ನಾಲ್ಕಾಗಿ ಫೋಲ್ಡ್ ಮಾಡಿ ಇಡಬೇಕು. ಇದೀಗ ಆಲ್ರೆಡಿ ನಾಲ್ಕಾಗಿ ಫೋಲ್ಡ್ ಮಾಡಿದೆ. ಈ ಥರ ನಾಲ್ಕಾಗಿ ಫೋಲ್ಡ್ ಮಾಡಿದ ನಂತರ ಇದರ ಲೆಂಗ್ತ್ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಮಾಡ್ಕೊಳ್ಬೇಕು. ನಮಗೆ ಚೂಡಿದಾರ್ ಟಾಪಿನಿಂದ 1-1.5 ಇಂಚ್ ಆಗುವಷ್ಟು ಇದರ ಲೆಂಗ್ತ್ ಕಡಿಮೆ ತಗೊಂಡ್ರೆ ಸಾಕು. ಲೈನಿಂಗಿನ ಲೆಂಗ್ತ್ 39 ಇಂಚ್ ಇದೆ, ನಾನು ಸ್ಟಿಚ್ ಮಾಡೋ ಚೂಡಿದಾರು 40 ಇಂಚಿದು. ಆಗ ಈ ಲೈನಿಂಗಿನ ಲೆಂಗ್ತಿಗೆ ಕರೆಕ್ಟ್ ಇದೆ, 1 ಇಂಚ್ ಕಡಿಮೆನೇ ಇದೆ. ಇನ್ನು ನೆಕ್ಕಿನ ಬಿಡ್ತು ಮಾರ್ಕ್ ಮಾಡ್ಕೊಳ್ಳುವ. ನಾನಿಲ್ಲಿ 2.5 ಇಂಚ್ ನೆಕ್ಕಿನ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಕೂಡಿ ಜಾಸ್ತಿ ಬೇಕಿದ್ರೆ 2.75 ಇಂಚು ನೆಕ್ಕಿನ ಬಿಡ್ತು ಮಾರ್ಕ್ ಮಾಡ್ಕೊಳ್ಳಿ. ನಂತರ 5.5 ಇಂಚ್ ನಾನು ನೆಕ್ಕಿನ ಲೆಂಗ್ತ್ ಮಾರ್ಕ್ ಮಾಡಿದ್ದೀನಿ. ಫ್ರಂಟಲ್ಲಿ ನಾನು ಸ್ಕ್ವಯರ್ ನೆಕ್ ಸ್ಟಿಚ್ ಮಾಡ್ತಾ ಇರೋದು, ಹಾಗಾಗಿ ಸ್ಕ್ವಯರ್ ಆಗಿ ಮಾರ್ಕ್ ಮಾಡಿದ್ದೀನಿ. ಇನ್ನು ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ವಾ. ನಾನಿಲ್ಲಿ 3 ಇಂಚ್ ಆಗುವಷ್ಟು ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ. ಆರ್ಮ್ ಹೋಲ್ 6 ಇಂಚು ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮೇಲೆಗೆ 1 ಇಂಚು ಮಾರ್ಕ್ ಮಾಡಿ ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಚೆಸ್ಟ್ ಬಿಡ್ತಾ 10 ಇಂಚು ಮಾರ್ಕ್ ಮಾಡ್ಕೊಳ್ಳುವ, ಪ್ಲಸ್ 2 ಇಂಚು ನಾನು ಹೊಲಿಗೆ ಅಂಶ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿಂದ ಕೆಳ ಸೈಡಿಗೆ ಶೇಪ್ ಲೆಂಗ್ತ್ ಮಾರ್ಕ್ ಮಾಡಬೇಕು. ನಾನೀಗ 6.5 ಇಂಚ್ ಶೇಪ್ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಶೇಪ್ ಬಿಡ್ತು ನಾನು 9 ಇಂಚು ಮಾರ್ಕ್ ಮಾಡ್ತಾ ಇರೋದು, ಪ್ಲಸ್ 2 ಇಂಚು ಆಗುವಷ್ಟು ಹೊಲಿಗೆ ಅಂಶ ಆ್ಯಡ್ ಮಾಡಬೇಕು. ಇನ್ನಿದ್ರ ಮೇಲ್ಗಡೆ ಟ್ಯಾಪನ್ನು ಈ ಥರ ಇಟ್ಟು ನಮಗೆ ಓಪನ್ ಎಷ್ಟು ಲೆಂಗ್ತಲ್ಲಿ ಬೇಕು ಅದರನ್ನು ಮಾರ್ಕ್ ಮಾಡಬೇಕು. ನಾನೀಗ 19 ಇಂಚು ಮಾರ್ಕ್ ಮಾಡಿದ್ದೀನಿ. ಅಲ್ಲೇನ ಬಿಡ್ತು ನಾವು ಈಗ ಚೆಸ್ಟಿಗೆ ಎಷ್ಟು ಬಿಡ್ತು ತಗೊಳ್ತೀವೋ ಅದನ್ನೇ ಮಾರ್ಕ್ ಮಾಡ್ಕೊಳ್ಳಿ. ಸಾಧಾರಣವಾಗಿ ಎಲ್ಲರಿಗೂ ಹಾಗೆ ಬರುತ್ತೆ. ನನಗೆ 10 ಇಂಚು ಮಾರ್ಕ್ ಮಾಡಿದ್ದೀನಿ, ಪ್ಲಸ್ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದರೆ ಸಾಕಿಲ್ಲಿ. ನಂತರ ಈ ಥರ ಮಾರ್ಕ್ ಮಾಡಬೇಕು. ಇನ್ನಿದ್ರ ಕೆಳಗಿನ ಬಿಡ್ತು ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ ಒಂದು 12 ಇಂಚು ಆಗುವಷ್ಟು ಕೆಳಗಿನ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ, ಪ್ಲಸ್ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಬೇಕು. ನಂತರ ಸೈಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇನ್ನಿದ್ರ ಮಾರ್ಕ್ ಮಾಡಿದ ಹಾಗೇನೆ ಕಟ್ ಮಾಡ್ಕೊಳ್ಳುವ. ನೆಕ್ ನಾನೀಗ ಕಟ್ ಮಾಡೋದಿಲ್ಲ, ಸ್ಟಿಚ್ ಮಾಡಿದ ನಂತರ ಕಟ್ ಮಾಡೋದು. ಸ್ಟಿಚ್ ಮಾಡಿದ ನಂತರ ಕಟ್ ಮಾಡಿದರೆ ನಮಗೆ ನೆಕ್ ಎಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ. ಇನ್ನು ಬ್ಯಾಕ್ ನೆಕ್ಕಿನ ವಿಡ್ತ್ ಹಾಗೂ ಲೆಂಗ್ತ್ ಮಾರ್ಕ್ ಮಾಡ್ಕೊಳ್ವ. ನಾನಿಲ್ಲಿ ಫ್ರಂಟ್ ನೆಕ್ಕಿನ ಸೇಮ್ ವಿಡ್ತ್ ಬ್ಯಾಕ್ ನೆಕ್ಕಿಗೂ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ 5 ಇಂಚು ನನಗ ಬ್ಯಾಕ್ ನೆಕ್ಕಿನ ಲೆಂಗ್ತ್ ಮಾರ್ಕ್ ಮಾಡ್ತಾ ಇರೋದು. ನಂತರ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ನೆಕ್ಕಿನ ಮಾರ್ಕಿಂಗ್ ಈಗ ಒಂದೇ ಸೈಡಿಗೆ ಇರೋದು, ಆಚೆ ಸೈಡಿಗೂ ಕೂಡ ಇದೇ ಥರನೇ ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿ ಮಾರ್ಕಿಂಗ್ ಬಂದಿದೆ, ಹಾಗೆ ಕರೆಕ್ಟಾಗಿ ನೋಡಿಕೊಂಡು ಈ ಥರ ಮಾರ್ಕ್ ಮಾಡಬೇಕು. ಇನ್ನು ನಾನು ಚೂಡಿದಾರ್ ಬಟ್ಟೆಯನ್ನು ಕಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಕಾಟನ್ ಬಟ್ಟೆಯೇ ಚೂಡಿದಾರಿಗೆ ತಗೊಂಡಿರೋದು, 2.5 ಮೀಟರ್ ಆಗುವಷ್ಟು ನಾನೀಗ ತಗೊಂಡಿದ್ದೀನಿ. ಇದೀಗ ಆಲ್ರೆಡಿ 2 ಆಗಿ ಮಡಚಿರುವ ಬಟ್ಟೆ, ನಂತರ ನಾನು ಈ ಥರ ಫೋಲ್ಡ್ ಮಾಡಿದ್ದೀನಿ. ಹಾಗೆ ಟೋಟಲ್ 4 ಆಗಿ ಫೋಲ್ಡ್ ಮಾಡಬೇಕು. ನಂತರ ನಮಗೆ ಚೂಡಿದಾರ್ನ ಲೆಂಗ್ತ್ ಎಷ್ಟು ಬೇಕು ಅದರನ್ನು ಮಾರ್ಕ್ ಮಾಡ್ಕೊಳ್ವ. ನಾನೀಗ 1.5 ಇಂಚ್ ಆಗುವಷ್ಟು ಹೊಲಿಗೆ ಅಂಶ ಆ್ಯಡ್ ಮಾಡಿ 41.5 ಇಂಚ್ ಚೂಡಿದಾರ್ನ ಲೆಂಗ್ತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಈ 1.5 ಇಂಚಲ್ಲಿ 1/2 ಇಂಚು ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕಿರುವ ಹೊಲಿಗೆ ಅಂಶ, 1 ಇಂಚು ಕೆಳಗಿನ ಸೈಡು ಮಡಚಿ ಸ್ಟಿಚ್ ಮಾಡಲಿಕ್ಕಿರುವ ಹೊಲಿಗೆ ಅಂಶ. ಆಗ ಸ್ಟಿಚ್ ಮಾಡಿ ಆಗುವಾಗ ನಮಗೆ ಟಾಪಿನ ಲೆಂಗ್ತ್ 40 ಇಂಚು ಬರುತ್ತೆ. ಈ ಥರ ಲೆಂಗ್ತ್ ಮಾರ್ಕ್ ಮಾಡಿದ ನಂತರ ನಾನೀಗ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ಒಂದು ಸೈಡಲ್ಲಿ ಫ್ಲವರ್ ಡಿಸೈನು ಕೆಳಗಿಗೆ ಇದೆ, ಬ್ಯಾಕ್ ಸೈಡಲ್ಲಿ ಮೇಲ್ಗಡೆಗೆ ಇದೆ. ಆಗ ನಾನು ಇದು ಎರಡೂ ಕೂಡ ಒಂದೇ ರೀತಿ ಮೇಲೆ ಸೈಡಿಗೆ ಬರುವ ಹಾಗೆ ಮಡಚಿ ಇಡ್ತಾ ಇದ್ದೀನಿ. ಫ್ಲವರ್ ಈಗ ಮೇಲೆ ಸೈಡಿಗೆ ಬರುವ ಹಾಗೆ ಕರೆಕ್ಟಾಗಿ 2 ಆಗಿ ಮಡಚಿ ಇಡಬೇಕು, ಒಂದೊಂದು ಪೀಸ್ ಕೂಡ 2 ಆಗಿ ಮಡಚಿ ಇಡಬೇಕು.
ಸೈಡೆಲ್ಲ ಕರೆಕ್ಟಾಗಿ ಬರೋ ಹಾಗೇನೆ ನೋಡಿಕೊಂಡು ಕರೆಕ್ಟಾಗಿ ಮಡಚಿ ಇಟ್ಕೊಳ್ಳಿ. ಈ ಥರ ಮಡಚಿ ಇಟ್ಟ ನಂತರ ಲೈನಿಂಗ್ ಬಟ್ಟೆ ನಾವು ಕಟ್ ಮಾಡಿರೋ ಲೈನಿಂಗ್ ಬಟ್ಟೆ ತೆಕ್ಕೊಳ್ಬೇಕು. ಈ ಲೈನಿಂಗ್ ಬಟ್ಟೆ ಇದರ ಮೇಲ್ಗಡೆ ಕರೆಕ್ಟಾಗಿ ಸೈಡೆಲ್ಲ ಕರೆಕ್ಟಾಗಿ ಬರುವ ಹಾಗೆ ಇಡಬೇಕು. ನಂತರ ಸೇಮ್ ಅಳತೆಯಲ್ಲೇ ಚುಡಿದಾರ್ ಬಟ್ಟೆ ಕೂಡ ಕಟ್ ಮಾಡ್ಕೊಳ್ಳಿ. ಇನ್ನು ಸ್ಲೀವ್ಸ್ ಅನ್ನು ಕಟ್ ಮಾಡ್ಕೊಳ್ವಾ. ನಾನೀಗ 3/4 ಸ್ಲೀವ್ಸ್ ಕಟ್ ಮಾಡ್ತಾ ಇರೋದು. 3/4 ಸ್ಲೀವ್ಸ್ಗೆ 1/2 ಮೀಟರ್ ಬಟ್ಟೆ ಬೇಕು. ನಾವು ನಾರ್ಮಲ್ ಸ್ಲೀವ್ಸ್ ಹಿಡಿದಿದ್ರೆ ನೀವು ಚುಡಿದಾರ್ ಬಟ್ಟೆ 2 ಮೀಟರ್ ತಗೊಂಡ್ರೆ ಸಾಕು. ನಾನೀಗ ಇಲ್ಲಿ 2.5 ಮೀಟರ್ ತಗೊಂಡಿದ್ದೀನಿ. ನಮಗೆ 2.5 ಮೀಟರ್ ಇದ್ದರೆ ಸಾಕು. ಈ ಥರ ಎರಡಾಗಿ ಮಡಚಿರೋ ಬಟ್ಟೆಯನ್ನು ನಾನು ಕರೆಕ್ಟ್ ಸೆಂಟರ್ ನೋಡಿಕೊಂಡು ಕಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಕೂಡ ಫ್ಲವರ್ನ ಡಿಸೈನು ಆಚೆ ಈಚೆ ಬರ್ತಾ ಇದೆ. ಒಂದು ಸೈಡಲ್ಲಿ ಕೆಳಗಿಗೆ, ಒಂದು ಸೈಡಲ್ಲಿ ಮೇಲೆ ಬರ್ತಾ ಇದೆ. ಹಾಗಾಗಿ ನಾನೀಗ ಈ ಥರ ಕರೆಕ್ಟಾಗಿ ನೋಡಿಕೊಂಡು ಮಡಚಿ ಇಡ್ತಾ ಇದ್ದೀನಿ. ಫ್ಲವರ್ ಈಗ ಒಂದೇ ಸೈಡಿಗೆ, ಮೇಲೆ ಸೈಡಿಗೆ ಬರುವ ಹಾಗೆ ಈ ಥರ ನಾಲ್ಕಾಗಿ 2 ಬಟ್ಟೆ ಕೂಡ ಮಡಚಿ ಇಟ್ಟಿದ್ದೀನಿ. ನಂತರ ಇದರ ಮೇಲೆ ಸೈಡಲ್ಲಿ ನಾನೀಗ 8.5 ಇಂಚ್ ಆಗುವಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ 3/4 ಸ್ಲೀವ್ಸ್ ಕಟ್ ಮಾಡುವ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ. ನಿಮಗೆ ಡೌಟ್ ಇದ್ದರೆ ಅದರ ಚೆಕ್ ಮಾಡ್ಕೊಳ್ಳಿ. ಕೆಳಗಿನ ಸೈಡಲ್ಲಿ ನಾನೀಗ ಕೈಯ ಲೂಸು 5.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ 2 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ್ದೀನಿ. ನಂತರ ಈ ನಾವು 8.5 ಇಂಚು ಮೇಲೆ ಸೈಡಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿಂದ ಕೆಳ ಸೈಡಿಗೆ ಒಂದು 3 ಇಂಚು ಮಾರ್ಕ್ ಮಾಡಬೇಕು. ಮತ್ತು ಈ ಸೈಡಲ್ಲಿ ಒಂದು 2 ಇಂಚು ಆಗುವಷ್ಟು ಹೊಲಿಗೆ ಅಂಶ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಇದರ ಕಟ್ ಮಾಡ್ಕೊಳ್ಳುವ. ಈಗ ಲೈನಿಂಗ್ ಚುಡಿದಾರಿಗೆ ಇರುವ ಕಟ್ಟಿಂಗ್ ಆಗಿದೆ ಫ್ರೆಂಡ್ಸ್. ಇನ್ನಿದ್ರ ಸ್ಟಿಚಿಂಗ್ ನೋಡ್ಕೊಂಡು ಬರುವ. ಫಸ್ಟಿಗೆ ನಾನಿಲ್ಲಿ ಫ್ರಂಟ್ ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಫ್ರಂಟ್ ಪೀಸಿನ ಹೊರ ಸೈಡಿಗೆ ಲೈನಿಂಗ್ ಪೀಸಿನ ಹೊರ ಸೈಡು ಕರೆಕ್ಟಾಗಿ ಇಡಬೇಕು. ನಂತರ ಒಂದು ಸೈಡಲ್ಲಿ ಜಸ್ಟ್ ಒಮ್ಮೆ ಪಿನ್ ಮಾಡ್ಕೊಳ್ಳಿ, ಬಟ್ಟೆ ಆಚೆ ಈಚೆ ಹೋಗದ ಹಾಗೆ. ನಂತರ ನಾವು ನೆಕ್ ಈಗ ಮಾರ್ಕ್ ಮಾಡಿದ್ದೀವಲ್ಲ, ಆ ಮಾರ್ಕಿಂಗಿನ ಮೇಲೆ ಸೈಡಲ್ಲಿ ಸ್ಟಿಚ್ ಬರೋ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಆಚೆ ಈಚೆ ಹಾಕಬಾರ್ದು, ನಾವು ಮಾರ್ಕ್ ಮಾಡಿದ ಅಲ್ಲಿಯೇ ಹಾಕಬೇಕು. ಈ ಥರ ಸ್ಟಿಚ್ ಮಾಡಿ ಆದ ಮೇಲೆ 1/2 ಇಂಚು ಬಿಟ್ಟು ಈ ಎಕ್ಸ್ಟ್ರಾ ಬಟ್ಟೆ ಇರೋದನ್ನು ಕಟ್ ಮಾಡ್ಕೊಳ್ಳಿ. ನಂತರ ನೆಕ್ಕಿಗೆ ಈ ಥರ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಈ ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಟ್ಟರೆ ಮಾತ್ರ ನಾವು ಲೈನಿಂಗ್ ಒಳ ಸೈಡಿಗೆ ಹಾಕಿ ನೆಕ್ ಸ್ಟಿಚ್ ಮಾಡುವಾಗ ಪರ್ಫೆಕ್ಟಾಗಿ ಬರುತ್ತೆ ಅಷ್ಟೇ. ಇನ್ನು ನಮಗೆ ಬ್ಯಾಕ್ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳುವ. ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಲೈನಿಂಗ್ ಪೀಸಿನ ಹೊರ ಸೈಡು ಇಟ್ಟು ಫ್ರಂಟ್ ನೆಕ್ ನಾವು ಯಾವ ಥರ ಮಾರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀವೋ ಅದೇ ಥರನೇ ಬ್ಯಾಕ್ ನೆಕ್ ಕೂಡ ಮಾರ್ಕ್ ಮಾಡಿದ ಅಲ್ಲಿಯೇ ಸ್ಟಿಚ್ ಮಾಡ್ಕೊಳ್ಬೇಕು. ಬ್ಯಾಕ್ ನೆಕ್ ರೌಂಡಾಗಿ ಮಾರ್ಕ್ ಮಾಡಿರುವ ಕಾರಣ ನನಗೆ ರೌಂಡಾಗಿ ಸ್ಟಿಚ್ ಮಾಡಿದ್ದೀನಿ. ನಂತರ 1/2 ಇಂಚು ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ಳಿ. ಇನ್ನು ಚಿಕ್ಕ ಚಿಕ್ಕ ಕಟ್ಟಿಂಗ್ ಕೊಡಬೇಕು. ಈ ಕಟ್ಟಿಂಗ್ ಕೊಡುವಾಗ ಸ್ಟಿಚ್ ಕಟ್ ಆಗಬಾರ್ದು, ಆ ಥರ ಕರೆಕ್ಟಾಗಿ ನೋಡಿಕೊಂಡು ಕಟ್ಟಿಂಗ್ ಕೊಡಿ. ಇನ್ನು ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡು ಈ ಥರ ಇಡಬೇಕು. ನಂತರ ನಮಗೆ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳುವ. ಚುಡಿದಾರ್ ಬಟ್ಟೆಗೆ ಚುಡಿದಾರ್ ಬಟ್ಟೆ ಬರುವ ಹಾಗೆ ಇಡಬೇಕು, ಲೈನಿಂಗ್ ಬಟ್ಟೆಗೆ ಲೈನಿಂಗ್ ಬಟ್ಟೆ ಬರುವ ಹಾಗೆ ಈ ಥರ ಇಟ್ಟು 1/2 ಇಂಚು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳಿ. ನೀವು ವಿಡಿಯೋ ಕರೆಕ್ಟಾಗಿ ನೋಡಿದರೆ ಹೇಗೆ ಅಂತ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಸ್ಟಿಚ್ ಮಾಡಿ ಆಗುವಾಗ ಶೋಲ್ಡರ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ.
ಮತ್ತೊಂದು ಶೋಲ್ಡರ್ ಕೂಡ ನಾನು ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ. ನಂತರ ನಾನೀಗ ಅರ್ಧ ಇಂಚು ಬಿಟ್ಟು ನೆಕ್ಕಿಗೆ ಸ್ಟಿಚ್ ಹಾಕ್ತಾ ಇದ್ದೀನಿ. ನಂತರ ಈ ಲೈನಿಂಗ್ ಬಟ್ಟೆಯು ಚೂಡಿದಾರ್ ಬಟ್ಟೆಯು ಈ ತರ ಒಟ್ಟಿಗೆ ಇಟ್ಟು ಸೈಡ್ ಅಲ್ಲಿ ಸ್ಟಿಚ್ ಹಾಕೊಳ್ಬೇಕು. ಈ ಲೈನಿಂಗ್ ಬಟ್ಟೆ ಜಸ್ಟ್ ಒಮ್ಮೆ ಚೂಡಿದಾರ್ ಬಟ್ಟೆಗೆ ಅಟ್ಯಾಚ್ ಮಾಡ್ಲಿಕ್ಕೆ ಬೇಕಾಗಿ ಈ ತರ ಸ್ಟಿಚ್ ಹಾಕೋದು. ಈ ತರ ಸ್ಟಿಚ್ ಮಾಡಿದ್ರೆ ಲೈನಿಂಗ್ ಬಟ್ಟೆ ಮತ್ತು ಚೂಡಿದಾರ್ ಬಟ್ಟೆ ಆಚೆ ಈಚೆ ಹೋಗಲ್ಲ, ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ. ತುಂಬಾ ಕೆಳಗಿಗೆ ತನಕ ಸ್ಟಿಚ್ ಹಾಕಬೇಡಿ, ನಮಗೆ ಅಲ್ಲಿ ಲೈನಿಂಗ್ ಬಟ್ಟೆ ಮತ್ತೆ ಮಡಚಿ ಸ್ಟಿಚ್ ಮಾಡ್ಲಿಕ್ಕೆ ಇದೆ. ಹಾಗಾಗಿ ಸ್ವಲ್ಪ ಒಂದು ಸ್ಲಿಟ್ ನಾವು ಮಾರ್ಕ್ ಮಾಡಿದೀವಲ್ಲ, ಅದರಿಂದ ಸ್ವಲ್ಪ ಕೆಳಗಿನ ತನಕ ಸ್ಟಿಚ್ ಮಾಡಿದ್ರೆ ಸಾಕು. ಸ್ಟಿಚ್ ಮಾಡಿದ ನಂತರ ಎಕ್ಸ್ಟ್ರಾ ಇರೋ ಬಟ್ಟೆಯನ್ನು ಈ ತರ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ಲೀವ್ಸ್ ಅನ್ನು ಅಟ್ಯಾಚ್ ಮಾಡ್ಕೊಳ್ಳುವ. ಈಗ ಸ್ಲೀವ್ಸ್ ನ ಕೆಳಗಿನ ಸೈಡ್ ಎಲ್ಲ ನಾನೀಗ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಆಲ್ರೆಡಿ ಮಡಚಿ ಸ್ಟಿಚ್ ಮಾಡಿದ್ದೀನಿ. ನಂತರ ಶೋಲ್ಡರ್ನ ಕರೆಕ್ಟ್ ಸೆಂಟರ್ ನೋಡಿಕೊಂಡು ಸ್ಲೀವ್ಸ್ನ ಕರೆಕ್ಟ್ ಸೆಂಟರ್ ಇಡಬೇಕು, ಮತ್ತು ಅರ್ಧ ಇಂಚು ಬಿಟ್ಟು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಎರಡು ಸ್ಲೀವ್ ಕೂಡ ಅಟ್ಯಾಚ್ ಮಾಡಿದ ನಂತರ ನಾನೀಗ ಇಲ್ಲಿ ಮೆಷರ್ಮೆಂಟ್ ಮಾರ್ಕ್ ಮಾಡಿದ್ದೀನಿ. ಜಸ್ಟ್ 20 ಇಂಚು ಮಾರ್ಕ್ ಮಾಡಬೇಕು. ಶೇಪ್ ಬಿಡ್ತು 18 ಇಂಚು ಮಾರ್ಕ್ ಮಾಡಬೇಕು. ಕೆಳಗಿನ ಸೈಡ್ ಓಪನ್ ಇಡುವ ಅಲ್ಲಣ ಬಿಡ್ತು 20 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಈ ತರ ಮಾರ್ಕ್ ಮಾಡಿದ ಹಾಗೇನೆ ಸ್ಟಿಚ್ ಹಾಕೊಳ್ಳಿ. ನಾವೀಗ 19 ಇಂಚಲ್ಲಿ ಓಪನ್ ಮಾರ್ಕ್ ಮಾಡಿದೀವಲ್ಲ ಅಲ್ಲಿ ಈ ಥರ ಅಲ್ಲಿ ತನಕ ಈ ಥರ ಸ್ಟಿಚ್ ಮಾಡಿಕೊಂಡು ನಂತರ ಅಲ್ಲಿಂದ ಲಾಕ್ ಮಾಡಿ ಮೇಲೆ ಸೈಡಿಗೆ ಪುನಃ ಸ್ಟಿಚ್ ಮಾಡ್ಕೊಳ್ಬೇಕು. ಎರಡು ಸೈಡು ನಾನೀಗ ಸ್ಟಿಚ್ ಮಾಡಿದ್ದೀನಿ. ಇನ್ನು ಲೈನಿಂಗಿನ ಕೆಳಗಿನ ಸೈಡು ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಸ್ಲಿಟ್ ಸ್ಟಿಚ್ ಮಾಡ್ಕೊಳ್ಬೇಕು. ಫಸ್ಟಿಗೆ ಅರ್ಧ ಇಂಚು ಫೋಲ್ಡ್ ಮಾಡಿ ನಂತರ ಪುನಃ ಅರ್ಧ ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಈ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು ಸೈಡ್ ಸ್ಲಿಟ್ಟು ಇಲ್ಲಿ ತನಕ ಸ್ಟಿಚ್ ಮಾಡಿದ ನಂತರ ಆಚೆ ಸೈಡ್ ಕೂಡ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ನಂತರ ಇಲ್ಲಿಂದ ಆಚೆ ಸೈಡಿಗೆ ಸ್ಟಿಚ್ ಹಾಕ್ಕೊಳ್ಬೇಕು. ನಿಮಗೆ ವಿಡಿಯೋ ಕರೆಕ್ಟಾಗಿ ನೋಡಿದರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಹೇಗೆ ಅಂತ. ನೋಡಿ ಫ್ರೆಂಡ್ಸ್, ಈಗ ಸ್ಲಿಟ್ ಎಲ್ಲ ಕರೆಕ್ಟಾಗಿ ಬಂದಿದೆ. ಎರಡು ಸೈಡಲ್ಲೂ ಸ್ಲಿಟ್ ಸ್ಟಿಚ್ ಮಾಡಿ ಆದಮೇಲೆ ಚೂಡಿದಾರನ ಕೆಳಗಿನ ಸೈಡ್ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ತಾ ಇದ್ದೀನಿ.
ಸ್ಟಿಚ್ ಮಾಡುವಾಗ ಫಸ್ಟಿಗೆ ಲಾಕ್ ಮಾಡ್ಕೊಳ್ಬೇಕು, ಲಾಸ್ಟಿಗೂ ಕೂಡ ಲಾಕ್ ಮಾಡ್ಕೊಳ್ಬೇಕು. ಈಗ ಲೈನಿಂಗ್ ಚೂಡಿದಾರ್ನ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಅಳತೆಯ ಚೂಡಿದಾರ್ ಇಟ್ಟು ಚೂಡಿದಾರ್ ಟಾಪ್ ಕಟ್ ಮಾಡುವ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ. ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೋ ಆ ರೀತಿಯಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೋದು. ಆ ರೀತಿ ಬೇಕಿದ್ರೆ ಫಸ್ಟಿಗೆ ಅಳತೆ ಚೂಡಿದಾರ್ ಇಟ್ಟು ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೊಳ್ಳಿ, ನಂತರ ಚೂಡಿದಾರ್ ಬಟ್ಟೆ ಕಟ್ ಮಾಡಿದರೆ ಸಾಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.